ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಅದರಲ್ಲೂ ಸುಲಭವಾಗಿ ಬೇಗನೆ ಆಗುವಂತಹ ಈ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅನ್ನದ ಜೊತೆ, ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಮೂರು ಸರ್ತಿ. ಆಮೇಲೆ ಇದನ್ನು ನಾನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಕುಕ್ಕರಿಗೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೋಣ, ಎರಡು ಕಪ್ಪಷ್ಟು. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಒಂದು ಕಾಲು ಸ್ಪೂನಷ್ಟು ಅರಿಶಿನ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ವಿಸಿಲ್ ಬರಿಸಬೇಕು ನಾವು. ಇಲ್ಲಿ ನಾನು ತರಕಾರಿ ತೊಗೊಂಡಿದ್ದೀನಿ, ಬದನೆಕಾಯಿ, ನುಗ್ಗೆಕಾಯಿ, ಕುಂಬಳಕಾಯಿ ಮತ್ತು ಕ್ಯಾರೆಟ್. ನಿಮಗೇನು ಇಷ್ಟನೋ, ಯಾವ ತರಕಾರಿ ಇಷ್ಟನೋ ಅದನ್ನು ನೀವು ಹಾಕ್ಬೋದು. ಈ ಥರ ಸಣ್ಣಗೆ ಹಚ್ಚಿಬಿಟ್ಟು ಇಡೋಣ. ಎರಡು ಸ್ಪೂನಷ್ಟು ಆಯಿಲ್ ಹಾಕಿದೆ ಇವಾಗ ಒಂದು ಕಡಾಯಿಗೆ. ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು, ಕಾಲು ಸ್ಪೂನಷ್ಟು ಮೆಂತೆ, ಕಾಲು ಸ್ಪೂನ್ ಬೇಡ ಸ್ವಲ್ಪ ಕಮ್ಮಿನೇ ಹಾಕಿ, ಮೂರು ಒಣಮೆಣಸು ಹಾಕಿದ್ದೇನೆ. ಬೆಳ್ಳುಳ್ಳಿನ ಐದು ಬೆಳ್ಳುಳ್ಳಿ ಜಜ್ಜಿ ಹಾಕಿದೆ ಇವಾಗ. ಸ್ವಲ್ಪ ಕರಿಬೇವು ಹಾಕೋಣ ಇವಾಗ. ಇದೆಲ್ಲ ಫ್ರೈ ಆಗಬೇಕಾದ್ರೆ ಒಂದು ನೀರುಳ್ಳಿ ಹಾಕಿದ್ದೆ ನಾನು. ಈರುಳ್ಳಿಯನ್ನು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿದ್ದೇನೆ ಇವಾಗ. ಒಂದು ಟೊಮೆಟೊ ಹಾಕಿದ್ದೇನೆ, ದೊಡ್ಡ ಟೊಮೆಟೊ. ಸ್ವಲ್ಪ ಹಿಂಗೆ ಹಾಕ್ಕೋಣ. ಇವೆಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಫ್ರೈ ಆಗಲಿ ಅದು. ಇವಾಗ ಇದಕ್ಕೆ ನಾನು ತರಕಾರಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಮತ್ತೆ ಹಾಕ್ಕೋಣ, ಒಂದು ಕಾಲು ಸ್ಪೂನಷ್ಟು. ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ, ಒಂದು ದೊಡ್ಡ ಸ್ಪೂನಲ್ಲಿ ಸಾಂಬಾರು ಪೌಡರ್ ಹಾಕ್ಕೋಣ, ಮತ್ತು ಉಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನೀರು ಹಾಕ್ಕೋಣ. ಒಂದು ಗ್ಲಾಸ್ ನೀರು ಹಾಕಿದರೆ ಸಾಕು, ಬರೀ ತರಕಾರಿ ಬೇಯೋದಕ್ಕೆ ನಾವು ನೀರು ಹಾಕ್ತಾ ಇದ್ದೀವಿ. ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸೋಣ. ಹತ್ತು ನಿಮಿಷದಲ್ಲಿ ಎಲ್ಲ ತರಕಾರಿನೂ ಬೇಯುತ್ತೆ ಅಲ್ಲಿ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಟಂತಹ ತೊಗರಿಬೇಳೆನ ಹಾಕ್ಕೋಣ. ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಎಷ್ಟು ದಪ್ಪ ಬೇಕು ನೋಡಿ. ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ, ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸ. ಸ್ವಲ್ಪ ಬೆಲ್ಲ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ಉಪ್ಪು ಬೇಕಾದರೆ ಹಾಕ್ಕೋಬೋದು ಇಲ್ಲಿ, ಕಮ್ಮಿ ಅಂತ ಅನಿಸಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರೆಸೋಣ ಇವಾಗ. ನೋಡಿ ಕುದಿತಾ ಇದೆ, ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಬೇಗನೆ ಆಗುವಂಥ ಸಾಂಬಾರು ಇದು, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಭಾಳ ಒಳ್ಳೆ ಕಾಂಬಿನೇಷನ್, ಅನ್ನ ಅಥವಾ ಇಡ್ಲಿ ದೋಸೆ ಜೊತೆ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.